ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ್ದನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ಹೊಸ ವಿಡಿಯೋಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇನ್ನು ಮುಂದಿನ ವರ್ಷಕ್ಕೆ ಇಟ್ಕೋಬೇಕಾಗುತ್ತೆ, ಆಯ್ತಾ? ಇನ್ನು ನಾವು ಮಧ್ಯ ಮಧ್ಯ ನೀವ್ ಯಾರು ಹೇಳ್ತಾ ಇದ್ರು, ಮಧ್ಯ ಮಧ್ಯದಲ್ಲಿ ಚರಂಡಿ ತುಂಬಿಕೊಂಡ್ಬಿಡುತ್ತೆ ಅಂತ ಅನ್ಕೊಂಡು ಮಳೆ ಹೋಯ್ತು ತುಂಬಿಕೊಂಡ್ಬಿಡುತ್ತೆ ಅಂತ ಹೇಳಿದ್ರು. 15 ಹಣಕಾಸಿಗೆ ನಾನು ಏನ್ ಹೇಳಿದೆ, ಒಂದ್ಸಲ ಮಾತ್ರ ತೆಗಿಸ್ಲಿಕ್ಕೆ ಪ್ರಾವಿಷನ್ ಇದೆ. ಇನ್ನು ಮಳೆ ಹೋದ ತುಂಬಿಕೊತ್ತಲ್ಲ, ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂದ್ರೆ, ನೀವು ಕಟ್ತಕ್ಕಂತ ತೆರಿಗೆ ತಗಸ್ಬೇಕಾಗುತ್ತೆ. ಅದನ್ನ ತೆರಿಗೆಯಲ್ಲಿ ಏನೇನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ, ಲೈಟ್ದು ಹಾಕ್ಸ್ಬೇಕಾಗುತ್ತೆ, ಅಲ್ಲಲ್ಲಿ ಚರಂಡಿ ಏನಾರ ಬ್ಲಾಕ್ ಆದ್ರೆ ಹಾಕ್ಸ್ಬೇಕಾಗುತ್ತೆ, ನೀರಿಂದ ಏನಾರ ಸಮಸ್ಯೆ ಆದ್ರೆ ಹಾಕ್ಸ್ಬೇಕಾಗುತ್ತೆ, ಯಾರಾದ್ರೂ ಏನಾದ್ರು ಒಂದು ಹೆಚ್ಚು ಕಡಿಮೆ ಆದ್ರೆ ಎಲ್ಲ ಮೋಟರ್ ಸಮಸ್ಯೆಗಳು, ಇದು ಪ್ರತಿ ಒಂದನ್ನು ಸಹ ಅದರಲ್ಲೇ ಮಾಡ್ಬೇಕಾಗುತ್ತೆ. ನೋಡಿ, ನಮ್ಗೆ ಬಿಲ್ ಕಲೆಕ್ಟರ್ ಇಲ್ದೇ ಇರೋದ್ರಿಂದ ತುಂಬಾ ಸಮಸ್ಯೆ ಆಗ್ಬಿಟ್ಟಿದೆ. ಅಂದ್ರೆ ಈಗ ಸರ್ಕಾರ ಇದು ಮಾಡಿ ನೇಮಕ ಮಾಡ್ಕೊಳ್ಳಿಕ್ಕೆ ಆದೇಶಗಳನ್ನ ಕೊಟ್ಟಿದ್ದಾರೆ, ಮಾಡ್ತಾ ಇದೇವೆ ನಾವುಗಳು, ಅದನ್ನ ಪ್ರೊಸೀಜರ್ ಮಾಡ್ತಾ ಇದ್ದಾರೆ. ಬಟ್ ನಮ್ಗೆ ಒಂದು ಎಷ್ಟು ಎರಡು ವರ್ಷ ಆಯ್ತು ಬಿಲ್ ಕಲೆಕ್ಟರ್ ಇಲ್ದಾನೆ, ಎಷ್ಟು ಒದ್ದಾಡ್ತಿದೀವಿ ಅಂತಂದ್ರೆ ನಾವುಗಳು. ದೊಡ್ಡವರಂಗ್ ಮಾತಾಡಬಾರ್ದು, ಅದಕ್ಕೆ ರೀತಿ ರೀತಿ ಇರ್ತವ, ಸರ್ಕಾರನ ಮೀರ್ಲಿಕ್ಕೆ ಆಗಲ್ಲ ನಾವು, ಆಯ್ತಾ? ಹಂಗಾಗಿ ಈ ತರ ಇದೆ ಪರಿಸ್ಥಿತಿ. ನಾಳೆ ಮಳೆ ಬಂದ್ಬಿಡ್ತು, ಸೆತ್ತ ಸಿಟ್ಟು ಎಲ್ಲ ಬಂದು ಒತ್ಕೋತಾ ಇಲ್ಲಿ ಬೀದಿ ಒಳಗ್ ನೀರು ನುಗ್ಗುತ್ತ. ಇನ್ನೊಂದ್ ಸೆಟ್ ಬರಲ್ಲ, ನೀವು ಹತ್ತೊಂಬತ್ತು ಸಾವಿರನ ಬರ್ದಿರೋದು ನೀವು ಏನ್ ಮಾತಾಡ್ತೀವಿ ಅಂತ ತಿಳ್ಕೊ ಮಾತಾಡಿ. ಗಲ್ಲಿ ಕೊಡ್ಸಿ ಎರಡು ಮಾಡ್ಸಲಿ ಕೊಟ್ಟಿಲ್ಲ. ಇದ್ರೆ ಇವತ್ತೇ ನೀವು ಪಂಚಾಯತಿಗೆ ಹೋಗಿ ಭರಿಸಬಹುದು, ಅಥವಾ ಇಲ್ಲೇನೆ ನೀವು ಅರ್ಜಿ ಕೊಟ್ಟರು ಆಯ್ತು, ಇಲ್ಲಾಂದ್ರೆ ಬಾಯಿ ಮುಖಾಂತರ ಹೇಳಿದ್ದೆ ಆದ್ರೆ ಅವರು ದಾಖಲೀಕರಣ ಮಾಡ್ಕೊಂಡು ನೀವು ಹೇಳದಂತ ಕಾಮಗಾರಿಗಳನ್ನ ಮಾಡಿಕೊಡೋದಕ್ಕೆ ಅವರು ಸಿದ್ಧರಿದ್ದಾರೆ. ಪಂಚಾಯತಿ ಅಧ್ಯಕ್ಷರು, ಬಿಡಿಒರವರು, ನಿಮ್ಗೆ ಯಾವ್ಯಾವ ಕೆಲಸ ಬೇಕು, ಅದು ಡ್ರೈನ್ ಇರ್ಬೋದು, ಕೊಟ್ಟಿಗೆ ಇರ್ಬೋದು, ಬೇರೆ ತರದ ವಿಚಾರಗಳೇನಾದ್ರು ಇದ್ರೆ ತಾವು ಬಂದು ಭರಿಸಬಹುದು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ, ಇಷ್ಟೊತ್ತು ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ವಾಪಸ್ಸು 47,317 ರೂಪಾಯಿನ ವಸೂಲಾತಿಗೆ ಬರ್ದಿದ್ದೀನಿ. ಈ ಸಂದರ್ಭದಲ್ಲಿ ಹೋಗಿ ನೋಡಿದಾಗ ಗಿಡ ಇಲ್ಲ. ನಾವು ವಾಡೆ ಮಾತು ಹೇಳ್ತದಲ್ಲಿ ಒಂದು ತೆಂಗು ಕೂಡ ಆ ಥರ ಆಗಿದೆ, ಕೂಡ ಸೇರಿಸಿ ಬಾಡಿ ವಸೂಲಾತಿಗೆ ವಸೂಲಾತಿ ಮಾಡಿ. ಆದ್ರೂ ಜನಗಳು ಈಗ ಇವರು ಹೇಳಿದ್ರು ಬರಗಾಲ ಬಂದಿತ್ತು, ಇದರೆಲ್ಲ ನೀರಿಂದಾಗಿ ಸಮಸ್ಯೆ ಆಯ್ತು ಅಂತ ಆ ರೀತಿ ಬರ ಹೋಗಿರ್ಬೋದು. ಮತ್ತೆ ರೈತರು ಆ ದುಡ್ಡು ವಾಪಸ್ ಸರ್ಕಾರ ಖರ್ಚು ಕೊಡೋದಿಲ್ಲ, ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ನಿಮ್ಮ ಅದನ್ನ ಸರ್ ಉದ್ಯೋಗಸ್ಪೂರ್ ಮಾಡಿ ಕಾಮಗಾರಿಗಳನ್ನ ಪರಿಶೀಲನೆ ಮಾಡಿ ಇಲಾಖೆಗಳು ಮಾಡಿರ್ತಕ್ಕಂತ ಕಾಮಗಾರಿಗಳನ್ನ ನಾವು ನೋಡಿರ್ತಕ್ಕಂತ ಮಾಹಿತಿನ ತಮ್ಮ ಮುಂದೆ ಮಂಡನೆ ಮಾಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಈಗಾಗಲೇ ನಾವು 2023-24 ಸಾಲಿನಲ್ಲಿ ಕೆಲವೊಂದು ರೈತರಿಗೆ ತೆಂಗಿನ ಸಸಿ ಮತ್ತೆ ಬಾಳೆ ಸಸಿ ನಾಟಿ ಮಾಡಿರೋದಕ್ಕೆ ದುಡ್ಡನ್ನ ಮಾಡಿದೀವಿ, ಅದನ್ನು ಆಡಿಟಿಂಗು ಸಹ ಮಾಡಿಸಿದೀವಿ. ಅದರಲ್ಲಿ ಕೆಲವು ರೈತರು ಜಮೀನಲ್ಲಿ ಸಸಿಗಳಿಲ್ಲ ಅಂತೇಳಿ ಸರ್ 40,000 ರೂಪಾಯಿ ರಿಕವರಿ ಹಾಕಿದ್ದಾರೆ. ಸಾಮಾನ್ಯವಾಗಿ ಎಲ್ಲಾ ರೈತರಿಗೂ ಗೊತ್ತಿರುವಂತಹ ವಿಷಯ, ಬಾಳೆ ಒಂದು ವರ್ಷದ ಬೆಳೆ, ಅದು 2023-24 ಸಾಲಲ್ಲಿ ಕೆಲಸ ಮಾಡಿಸಿ ಅಮೌಂಟ್ ಅನ್ನ ಅಲ್ಲಿ ಮಾಡ್ಕೊಟ್ಟಿದೀವಿ. ಬಟ್ ಏನಾಯ್ತು ಅಂತಂದ್ರೆ, ಈಗ 1.5 ವರ್ಷ ಆಗೋಗಿದೆ ಅದು. ಮಧ್ಯದಲ್ಲಿ ಬರಗಾಲನೂ ಬಂತು, ಏಪ್ರಿಲ್ ಮೇ ಜೂನ್ ತಿಂಗಳಲ್ಲಿ ಬರಗಾಲನೂ ಬಂತು. ಕೆಲವೊಂದು ರೈತರು ನೀರಿದ್ದು ಅವರ ಫೈನಾನ್ಸಿಯಲ್ ಸ್ಟೇಟಸ್ ಚೆನ್ನಾಗಿರುವಂತ ರೈತರು ಕೂಳೆ ಬೆಳೆನೂ ಬಿಟ್ಕೊಂಡು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ.
ಕೆಲವು ರೈತರು ಸಸಿಗಳನ್ನ ಹೋಗಿಸ್ಕೊಂಡಿದ್ದಾರೆ. ಸೊ ಅಂತ ರೈತರನ್ನ ನಾವು ಮತ್ತೆ ನಾಟಿ ಮಾಡಕ್ ಹೇಳಿ ರಿಕ್ವೆಸ್ಟ್ ಮಾಡಿದ್ವಿ, ಆದ್ರೆ ಕೆಲವರು ಮಾಡಿದ್ದಾರೆ, ಕೆಲವರು ಬಿಟ್ಬಿಟ್ಟಿದ್ದಾರೆ. ಈಗ ಸರ್ವ ಆಡಿಟಿಂಗ್ ಟೈಮಲ್ಲಿ ಜಮೀನ್ ನೋಡಕ್ ಬಂದಾಗ ಕೆಲವು ರೈತರು ಸಸಿಗಳು ಇರಲಿಲ್ಲ. ಸೊ ಈಗ ನಾವು ಅದ್ರ ರೈತರನ್ನ ಆದಷ್ಟು ರಿಕ್ವೆಸ್ಟ್ ಮಾಡಿದ್ವಿ, ಬಟ್ ಸಸಿಗಳು ಅವ್ರು ಹಾಕೊಂಡಿಲ್ಲ. ಈಗ ಅದನ್ನ ಸರ್ವ ರಿಕವರಿಗೆ ಹಾಕಿದ್ರೆ 40,000 ರೂಪಾಯಿ. ದಯವಿಟ್ಟು ಅದನ್ನ ಕೈ ಬಿಡಬೇಕು ಅಂತೇಳಿ ಕೇಳ್ಕೊತಾರೆ. ಇದರಲ್ಲಿ ನಾವು ಮೋಸ ಅಂತೂ ಮಾಡಿಲ್ಲ ಯಾವ ರೈತರಿಗೂ. ಅವ್ರು ಏನ್ ಸಸಿಗಳಾಕಿದ್ದಾರೆ ಅಷ್ಟಕ್ಕೆ ಬಿಲ್ಲನ್ನು ಮಾಡಿದೀವಿ, ಅದಕ್ಕೆ ಡಾಕ್ಯುಮೆಂಟ್ಸ್ ಸಹ ಕೊಟ್ಟಿದೀವಿ, ಬಟ್ ಅಲ್ಲಿ ಸಸಿಗಳು ಇಲ್ಲದೆ ಇರೋದ್ರಿಂದ ನಾನೇನು ಮಾಡೋ ಪರಿಸ್ಥಿತಿ ಇಲ್ಲ. ಸೊ ಅದನ್ನ ಕೈ ಬಿಡಬೇಕು ಅಂತೇಳಿ ಈ ಸಭೆಯಲ್ಲಿ ನಾನು ಕೈ ಕೇಳ್ಕೊತಾ ಇದ್ದೀನಿ ಎಲ್ಲ. ಬಟ್ ಅವರು ಕೂಡ ಬಿಟ್ಟಿಲ್ಲ, ಕಟಾವ್ ಸ್ವಲ್ಪ ಆಗಿತ್ತು, ಸಸಿಗಳು ಸರಿಯಾಗಿ ಬೆಳವಣಿಗೆ ಆಗಲಿಲ್ಲ ನೀರಿಲ್ಲದೆ ಅಂತೇಳಿ ಸಸಿಗಳನ್ನ ಉಳ್ಮೆ